ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇನ್ನೇನು ಮಾವಿನ ಸೀಸನ್ ಶುರುವಾಗಿದೆ ಹಾಗೂ ಉಗಾದಿ ಹಬ್ಬ ಹತ್ತಿರದಲ್ಲಿನೇ ಇದೆ. ಅದಕ್ಕೆ ಇವತ್ತು ನಾನು ಹುಳಿ ಹುಳಿಯಾಗಿ ಹಾಗೂ ಖಾರಖಾರವಾಗಿ ಮಾವಿನಕಾಯಿ ಚಿತ್ರಣವನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನಾವು ತಿಂಡಿ, ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟಕ್ಕಾದ್ರೂ ತಿನ್ಬೋದು, ಅಷ್ಟಿಷ್ಟ ಆಗುತ್ತೆ. ಹಾಗೆ ಇದನ್ನು ನಾನು ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ನೋಡಿ, ಅವ್ರು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಇದನ್ನು ಪ್ರಯತ್ನಪಟ್ಟು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಹಾಗಿದ್ರೆ ಶುರು ಮಾಡೋಣ. ಚಿತ್ರಾನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಅನ್ನನ ಸರಿಯಾದ ವಿಧಾನದಲ್ಲಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನಾನೀಗ ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನಾನಿಲ್ಲಿ ಬಳಸಿರೋದು ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ನಾನಿಲ್ಲಿ ಡೈರೆಕ್ಟಾಗಿನೇ ಮಾಡ್ಕೊಳ್ತಾ ಇದ್ದೀನಿ, ನೆನೆಸಿಟ್ಟಿಲ್ಲ ಅಕ್ಕಿನ ಮುಂಚೆನೇ. ಈಗ ಅದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ನೆನೆಸಿ ಇಟ್ಟಿದ್ರೆ, ಒಂದು 10-15 ನಿಮಿಷಗಳ ನೆನೆಸಿಟ್ಟಿದ್ರೆ, ನೀವು ಒಂದು ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಅನ್ನ ಉದುರುದ್ರಾಗಿ ಬರುತ್ತೆ, ಹಾಗೆ ಶೈನಿಂಗ್ ಬರುತ್ತೆ, ಚಿತ್ರಾನ್ನ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ವಿಷಿಲ್ ಆಗಿದೆ, ನಾನು 3 ವಿಷಿಲ್ನ ಹೊಡೆಸ್ಕೊಂಡಿದ್ದೀನಿ. ಈಗ ನಿಮಗೆ ತೆಗೆದ್ಬಿಟ್ಟು ಅನ್ನನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ. ಚಿತ್ರಾನ್ನ ಮಾಡಬೇಕಾದಾಗ ಅನ್ನ ತುಂಬಾ ಉದುರಾಗಿರಬೇಕು, ಇಲ್ಲ ಅಂತಂದರೆ ಚಿತ್ರಾನ್ನ ಚೆನ್ನಾಗಾಗೋದಿಲ್ಲ. ಅನ್ನ ಏನಾದರೂ ಮುದ್ದೆ ಆಯಿತು ಅಂತಂತಂದರೆ ಚಿತ್ರಾನ್ನ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗನ್ಸಲ್ಲ. ಈ ಅನ್ನ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಕಂಪ್ಲೀಟಾಗಿ ಆರಿಸ್ಕೊಳ್ಬೇಕಾಗತ್ತೆ. ಅನ್ನನ ಆರೋದಕ್ಕೆ ಬಿಡೋಣ. ಅದಾದಮೇಲೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3 ಚಮಚದಷ್ಟು ಶೇಂಗಾ ಬೀಜಗಳನ್ನ ನಾನು ಹುರ್ಕೊಳ್ತಾ ಇದ್ದೀನಿ. ಚಿತ್ರಾನ್ನದಲ್ಲಿ ಹಾಕ್ಬಿಟ್ರೆ ಇದು ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ನಾನು ಈ ಥರ ಮುಂಚೆನೇ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಒಂದು ಹಂತಕ್ಕೆ ಬಂದಮೇಲೆ ನಾವು ಇದನ್ನು ತೆಗೆದ್ಬಿಡಬೇಕು, ತುಂಬ ಒತ್ತಿಸ್ಬಾರ್ದು, ಒತ್ತಿಸ್ಬಿಟ್ರೆ ಇದು ಒತ್ತಿದ್ದ ಸ್ಮೆಲ್ ಬರುತ್ತೆ. ಸೊ ನೋಡಿಬಿಟ್ಟು ಲೈಟಾಗಿ ಬ್ರೌನಿಷ್ ಬಂದಮೇಲೆ ನಾವು ಇದನ್ನು ತಗೊಳ್ಬೇಕಾಗತ್ತೆ. ಈ ಥರ ಹಾಕೊಳ್ಳೋದ್ರಿಂದ ಚಿತ್ರಾನ್ನದ ಮಿಡಿಲಲ್ಲಿ ಕ್ರಂಚಿಯಾಗಿ ಸಿಕ್ಕಾಗ ಚೆನ್ನಾಗಿ ಆಗುತ್ತೆ. ನಾನಿವಾಗ ಶೇಂಗಾನ ಎಲ್ಲ ಫ್ರೈ ಮಾಡಿಕೊಂಡು ತಗೊಂಡಿದ್ದಾಯಿತು. ಅದೇ ಬಾಣಲಿಗೆ ಈಗ 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ, ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡಬೇಕಾದಾಗ ನೀವು ಕಂಪ್ಲೀಟಾಗಿ ಸ್ಟೌವ್ನ ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಮಾಡಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಇದು. ಸೊ ಇವಾಗ ಇದು ಫ್ರೈ ಆಗಿದ್ದಾಯಿತು. ಇದಕ್ಕೆ ನಾನು 1/2 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಎಲ್ಲ ಆದಮೇಲೆ ಅದಾದಮೇಲೆ ನಾನು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಈ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಇಂಗಿನ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು 1-3 ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಮುಂಚೆನೇ ಹೇಳಿದಾಗೆ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಖಾರಖಾರವಾಗಿ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು 5-6 ಮೆಣಸಿನಕಾಯಿನ ಉದ್ದ ಸೀಳ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಕಡಿಮೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಸ್ವಲ್ಪ ಖಾರನ ಕೂಡ ಹಾಕ್ಕೊಳ್ಬೋದು. ಹಾಗೆ ನೀವು ಎಷ್ಟು ಅನ್ನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಮೆಣಸಿನಕಾಯಿನ ತೊಗೊಳ್ಬೇಕಾಗತ್ತೆ. ಮೆಣಸಿನಕಾಯಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಗಮನದಲ್ಲಿ ಇಡಬೇಕಾಗಿರೋದು ಏನಂತಂದರೆ, ನಾವು ಸ್ಟೌವ್ ಸಿಮ್ಮಲ್ಲಿನೇ ಇರಬೇಕು, ಅರಿಶಿನ ಎಲ್ಲ ಹಾಕಿದ್ಮೇಲೆ ಸೀದೋಗ್ಬಿಡುತ್ತೆ. ಅದಾದಮೇಲೆ ನಾನೀಗ 2 ಮಾವಿನಕಾಯಿನ ಸಿಪ್ಪೆನ ತೆಗೆದ್ಬಿಟ್ಟು ತುರಿದು ಇಟ್ಕೊಂಡಿರೋಂಥ ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಾವಿನಕಾಯಿ ಎಷ್ಟು ಹುಳಿ ಇದೆ, ಹಾಗೆ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಮಾವಿನಕಾಯಿನ ಸೇರಿಸ್ಕೊಳ್ಬೇಕಾಗತ್ತೆ. ಮಾವಿನಕಾಯಿನ ಹಾಕ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಹುರ್ಕೊಳ್ಬಾರ್ದು, 1-3 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಹುಳಿ ಇತ್ತು ಅಂತಂದರೆ ನೀವು 1 ಮಾವಿನಕಾಯಿ ತೊಗೊಂಡ್ರೇ ಸಾಕಾಗತ್ತೆ. ಇವಾಗ ಇದು ಫ್ರೈ ಆಗಿದ್ದಾಗಿದೆ. ನಾನು ಮುಂಚೆ ಅನ್ನ ಮಾಡಬೇಕಾದ್ರೆ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದಿಲ್ಲ, ಅದಕ್ಕೆ ನಾನು ಇವಾಗ ನೋಡಿಬಿಟ್ಟು ಚಿತ್ರಾನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನಾದರೂ ಇದು ಕಡಿಮೆ ಆಯಿತು ಅಂತಂದರೆ ನಾವು ಆಮೇಲೆ ಕೂಡ ಇದನ್ನು ಸೇರಿಸ್ಕೊಳ್ಬೋದು. ಉಪ್ಪು ಹಾಕ್ಕೊಂಡ್ಮೇಲೆ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲ ಫ್ರೈ ಆಗಿದ್ದಾಯಿತು. ನಾನು ಆರೋದಕ್ಕೆ ಬಿಟ್ಟಿದ್ನಲ್ಲ ಅನ್ನನ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಸತಿ ಫುಲ್ ಅನ್ನನ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ಅನ್ನನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದಾದಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸತಿ ಅನ್ನ ಆಗಿಬಿಟ್ರೆ ಗೊಜ್ಜೇನಾದರೂ ಕಡಿಮೆ ಆಯಿತು ಅಂತಂದರೆ ಆ ಮಾವಿನಕಾಯಿ ಚಿತ್ರಾನ್ನ ಫ್ಲೇವರ್ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಅನ್ನನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು.
ಉಗಾದಿ ಹಬ್ಬ ಹತ್ತಿರ ಬಂದಿರೋದ್ರಿಂದ ನಾನು ಉಗಾದಿ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬಹುದು. ಇವಾಗ ಇದು ಇನ್ನೂ ಸ್ವಲ್ಪ ಅನ್ನನ ಹಿಡಿಯುತ್ತೆ, ಅದಕ್ಕೆ ನಾನು ಸ್ವಲ್ಪ ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಗೊಜ್ಜು ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಗೊಜ್ಜನ್ನ ನೀವು ತೆಗೆದಿಟ್ಕೊಳ್ಬಹುದು. ಇದನ್ನೆಲ್ಲ ಕಲಸಿದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ. ಮಾವಿನಕಾಯಿ ಚಿತ್ರಾನ್ನ ಕಲಸಿದ ತಕ್ಷಣವೇ ಸರ್ವ್ ಮಾಡಬಾರ್ದು. ಕಲಸಿದ ಮೇಲೆ ಒಂದು 10-15 ನಿಮಿಷ ಬಿಟ್ಟರೆ ಅನ್ನ, ಹುಳಿ, ಉಪ್ಪು, ಖಾರ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಆಗುತ್ತೆ. ಎಲ್ಲ ರೈಸ್ ಐಟಮ್ಸು ಅಷ್ಟೇ, ನಾವೇನಾದರೂ ಕಲಸಿದ್ದು ಚಿತ್ರಾನ್ನ ಆ ಥರ ಪುಳಿಯೋಗರೆ ಇತ್ತು ಅಂತಂದರೆ ನಾವು ಡೈರೆಕ್ಟಾಗಿ ತಿಂದರೆ ರುಚಿ ಇರಲ್ಲ. ಅದನ್ನು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಅದರ ಒಂದು ಫ್ಲೇವರ್ನ ನಾವು ಸವಿಬೋದು. ಸೊ ನೋಡಿದ್ರಲ್ಲ ಆಹಾರ ಪ್ರಿಯರೇ, ಇವತ್ತಿನ ಈ ಮಾವಿನಕಾಯಿ ಚಿತ್ರಾನ್ನನ ನೀವು ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.